ಅಪ್ಪು ಯಾಕೆ ಹೀಗ್ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ? ನನಗೆ ನೀನ್ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಈ ತರ ಮಾಡ್ಕೋತಿದ್ಯಾ ಅಪ್ಪು? ಅಪ್ಪು, ನಮ್ ಮದ್ಯ ನೆನ್ನೆ ಆಗಿರೋದ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ಯಾ ಅಲ್ವಾ? ಅಪ್ಪು, ನೀನ್ ಈ ರೀತಿ ಮಾಡ್ತಿರೋದ್ರಿಂದ ಯಾರು ನೋವಾಗ್ತಿದೆ ಅಂತ ಕಲ್ಪನೆ ಆದ್ರೂ ಇದೆಯಾ ನಿಂಗೆ? ಮುಂದೆ ಏನು ಆಗೋಕೆ ನಾನು ಬಿಡೋದಿಲ್ಲ ಗೌರಿ. ನಿಂಗ್ ನೋವಾದ್ರೆ ನನ್ನ ಸಹಿಸ್ಕೊಳಕ್ ಆಗಲ್ಲ, ನಿನ್ನ ಯಾವತ್ತೂ ಕಾಪಾಡ್ತೀನಿ. ಇದೇನು ಹುಚ್ಚು ಅಪ್ಪು ನಿಂಗೆ? ಈ ಹುಚ್ಚಾಟಕ್ಕೆ ಪ್ರೀತಿ ಅನ್ನೋದು ಗೌರಿ? ಅಪ್ಪು, ನಿನಗ್ ನಿನ್ ಹೀಗ್ ಶಿಕ್ಷೆ ಕೊಟ್ಕೊಳ್ಳೋದು, ನೋವು ಮಾಡ್ಕೊಳ್ಳೋದನ್ನ ಪ್ರೀತಿ ಅಂತ ಕರೆಯಲ್ಲ. ಪ್ರೀತಿಸಿದವ್ರಿಗೆ ನೋವು ಕೊಟ್ಟ ತಪ್ಪಿಗೆ ನಾನು ನೋವು ತಿಂತಿದ್ದೀನಿ ಗೌರಿ. ಪ್ರೀತಿ ಇರೋದಕ್ಕೆ ನಾನ್ ಇದನ್ನೆಲ್ಲ ಮಾಡ್ತಿರೋದು. ಅಪ್ಪು, ನಿನಗ್ ಮಾತ್ರದಿಂದ ನನ್ಗೆ ಇನ್ನೂ ನೋವು ಜಾಸ್ತಿ ಆಗ್ತಿದೆ. ನಿಂದಾಗಿ ನೀನ್ ಇಷ್ಟೆಲ್ಲ ಅನ್ಭವಿಸ್ತಿದ್ಯಾ ಅಂತ ನನಗ್ ಸಂಕಟ ಆಗುತ್ತೆ ಅಪ್ಪು. ನನ್ಗೆ ಇನ್ನೂ ಗಿಲ್ಟ್ ಕಾಡುತ್ತೆ. ನನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳಿ. ನನ್ನ ಎದೆಯಲ್ಲಿರೋ ಬೆಂಕಿನ ನಿನ್ಗೆ ದಾಡ್ಸೋದಕ್ಕಿಂತ ಇದೇ ವಾಸಿ. ನಿನ್ನ ಪಡ್ಕೊಳ್ಳೋ ಬರದಲ್ಲಿ ನನ್ ಮಂಗಳ ಮನೆಗೆ ತಿನ್ನೇ ನೋವು ಕೊಡ್ತಾ ಇದ್ದೀನಿ. ಎಲ್ಲ ನಿನ್ಗೋಸ್ಕರ. ಅದೇ ಯಾಕಪ್ಪು, ಯಾಕ್ ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ? ನಿಮ್ ಅಮ್ಮಂಗೆ ಅಷ್ಟೊಂದೆಲ್ಲ ನೋವು ಕೊಟ್ಟು ಬೇರೆಯವ್ರಿಗೋಸ್ಕರ ನಿಮ್ಮಮ್ಮ ನೋವು ಅನುಭವಿಸೋ ಮಟ್ಟಕ್ ನೀನೇನೋ ಮಾಡ್ತಿದ್ಯಾ ಅಂದ್ರೆ ಇದ್ರಿಂದ ಏನೋ ಇದೆ. ಏನದು ಅಪ್ಪು? ಏನೂ ಇಲ್ಲ. ಸುಳ್ಳು ಹೇಳ್ಬೇಡ, ನನ್ಗೆಲ್ಲಾನು ಅರ್ಥ ಆಗುತ್ತೆ. ನೀನ್ ಏನೋ ಮುಚ್ಚಿಡ್ತಿದ್ಯಾ. ನಾನ್ ಏನು ಮುಚ್ಚಿಡ್ತಿರ್ಲ. ಮತ್ತೆ ಆಗ್ಲೇ ಯಾಕೆ ನನ್ ಎದೆಲ್ಲಿ ಬೆಂಕಿ ಇದೆ ಅಂತೆಲ್ಲ ಹೇಳ್ದೆ? ನಿನ್ ಮನ್ಸಲ್ಲಿ ಏನೋ ಇದೆ, ಅದನ್ನ ಹೇಳೋದಕ್ಕೆ ತಯಾರಿಲ್ಲ. ಅಂದ್ರೆ ಮನ್ಸಲ್ಲಿದೆ, ಅದನ್ನ ಹೇಳ್ತಿಲ್ಲ ಅಂತ ಅರ್ಥ. ಅದು ಹಾಗನ್ನೇ ಗೌರಿ, ನನ್ ಮನ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಗೌರಿ. 10 ದಿನದಿಂದ ಪ್ರತಿ ಕ್ಷಣ ನನ್ ಮನ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳೋದಕ್ಕೆ ಒದ್ದಾಡ್ತಿದ್ದೆ. ನೀನೇ ಅರ್ಥ ಮಾಡ್ಕೊಂತಿಲ್ಲ, ನನ್ಗೆ ನಿನ್ನ ಇನ್ನು ಜಾಸ್ತಿ ಸತಾಯಿಸೋಕೆ ಇಷ್ಟ ಇಲ್ಲ. ಹಾಗಂತ ಯಾವ ಸಮಸ್ಯೆಗೆ ಯಾವ ಪರಿಹಾರ ಅಂತ ಯೋಚನೆ ಮಾಡೋಷ್ಟು ತಾಳ್ಮೆ ನನ್ನ ಹತ್ರ ಇಲ್ಲ ಗೌರಿ. ಆದ್ರೆ ಒಂದಂತೂ ಅರ್ಥ ಆಯ್ತು. ಏನದು? ಇದು ವಿಧಿ ಪ್ರಶ್ನೆ ಯಾಕ್ ಬರುತ್ತೆ ಅಪ್ಪು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ಸಂಬಂಧ ಅಂತ ಕೇಳ್ತಾ ಇದೆಯಲ್ಲ ಗೌರಿ, ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ ಇದೆಲ್ಲ ವಿಧಿ ಆಟ ಅಂತ. ನೋಡಪ್ಪು, ಇದ್ರ ಬಗ್ಗೆ ನಾವ್ ಆಗ್ಲೇ ಮಾತಾಡಿದೀವಿ, ವಿಧಿನೂ ಇಲ್ಲ ಏನೂ ಇಲ್ಲ. ವಿಧಿ ಇಲ್ಲ ಅಂದ್ರೆ ಏನ್ ಅರ್ಥ ಗೌರಿ? ಇವತ್ ಆಗಿದ್ದಕ್ಕೆಲ್ಲ ಇನ್ನೇನ್ ಕಾರಣ ಕೊಟ್ಟೆ ಅಂದ್ರೆ? ಅಂದ್ರೆ ನಾನ್ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ, ಪುಟಾಣಿಗೂ ಗೊತ್ತಿರಲಿಲ್ಲ, ನಿಂಗೂ ಗೊತ್ತಿರಲಿಲ್ಲ. ಆದ್ರೆ ಈಗ ನೋಡು, ಈ ಕ್ಷಣಕ್ಕೆ ನೀನ್ ನನ್ ಮುಂದೆನೆ ನಿಂತಿದ್ಯಾ. ಇದು ವಿಧಿ ಅಲ್ಲ ಅಂದ್ರೆ ಇನ್ನೇನ್ ಗೌರಿ? ಪ್ರತಿ ಸಲ ಗೊತ್ತಿಲ್ಲದೆ ನಾವಿಬ್ರು ಮುಖಾಮುಖಿ ಆಗೋದು, ನೀನ್ ಇರೋ ಕಡೆ ನಾನ್ ಬರೋದು, ನಾನ್ ಇರೋ ಕಡೆ ನೀನ್ ಬರೋದು, ಇದಕ್ಕೆಲ್ಲ ವಿಧಿ ಅಲ್ಲದೆ ಇನ್ನೇನ್ ಕಾರಣ ಕೊಡ್ತೀಯ ಗೌರಿ? ಅದು ಅಪ್ಪು, ನನ್ ಗೊತ್ತು ನಿನ್ನ ಹತ್ರ ಇದಕ್ಕೆ ಉತ್ತರ ಇಲ್ಲ ಅಂತ. ನಿಂಗೆ ಪ್ರತಿ ಸಲ ನೋವು ಕೊಟ್ಟಿದ್ದೀನಿ ಗೌರಿ, ನನ್ ಗೊತ್ತು. ಇದನ್ನೇ ಮೊದ್ಲು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಸಾಧ್ಯ ಇದ್ದಿದ್ರೆ ನಿನ್ನೆಲ್ಲಾ ನೋವನ್ನ ನಾನ್ ತಿಂದು ನಿಮ್ಗೆ ಪ್ರೀತಿ ಕೇಳ್ಕೊಳ್ತೇನೆ, ಜೀವನದಲ್ಲಿ ಆದಷ್ಟು ಪ್ರೀತಿ ಕೊಡ್ತಿದ್ದೇನೆ. ನಿಂಗಿದೆಲ್ಲ ಅರ್ಥ ಆಗಲ್ಲ, ಹೋಗ್ಲಿ ಬಿಡು. ಅಪ್ಪು, ಅಪ್ಪು.
ಯಾಕಿದ್ಯ ಅದು ಅರ್ಥ ಆಗ್ತಿಲ್ಲ. ಹೀಗಾಡ್ತಿದ್ದಾನೆ ಅಣ್ಣ, ಸುಮ್ ಸುಮ್ನೆ ಹಾಗ್ ಮಾಡಲ್ಲ ಅಂತ ನಿಮಗ್ ಗೊತ್ತಿರ್ಬೇಕಲ್ವಾ ಅಕ್ಕ. ಅಕ್ಕ ನಿಮ್ಗೇನು ಹೇಳ್ಬೋದಾ? ನೀವ್ ಅಣ್ಣನ್ನ ರಿಜೆಕ್ಟ್ ಮಾಡ್ಬೋದು, ಬಯಬೋದು, ತುಂಬಿಗೆ ಬಾರಿಸ್ಬೋದು, ಯಾವ್ದೇ ತರ ನೋವು ಮಾಡಿದ್ರು ಅನ್ಭವಿಸ್ತಾನೆ, ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಸಹಿಸ್ಕೊಂತಾನೆ, ಬೀಳ್ತಾನೆ, ಹೇಳ್ತಾನೆ, ಬೆವರು ರಕ್ತ ಎಲ್ಲ ಸುರಿಸ್ತಾನೆ. ಆದ್ರೆ ಒಂದಿನ ಉನ್ನನ್ನ ಎಲ್ಲ ನೋವಿನಿಂದ ದೂರ ಮಾಡ್ಬೇಕು, ಹಿತ್ತಲಿಂದ ಎತ್ತಬೇಕು ಅನ್ಸಿದ್ರೆ ಏನ್ ಮಾಡ್ತೀರ? ಆಗ ಅಣ್ಣ ನಿಮ್ ಕಣ್ ಮುಂದೆ ಇರಲ್ಲ, ನಿಮ್ ಕೈಗ್ ಸಿಗಲ್ಲ. ಏನ್ ಹೇಳ್ತಿದ್ಯಾ ರಮ್ಯ? ಅಪ್ಪು ಎಲ್ರು ನನ್ನ ಪೆದ್ದೆ ಅನ್ಕೊಂತಾರೆ, ಆದ್ರೆ ಎಷ್ಟೋ ವಿಷಯಗಳು ನನಗ್ ಕಾಣಿಸುತ್ತೆ, ಬುದ್ಧವಂತರು ಅನ್ಸ್ಕೊಂಡವ್ರಿಗೆ ಕಾಣಿಸಲ್ಲ. ಈ ಅಪ್ಪು ಎಲ್ಲೋದ್ನಪ್ಪ, ಮನೇಲೂ ಇಲ್ಲ, ಟೀ ಅಂಗಡಿನೂ ಇಲ್ಲ, ನಮ್ ಮಠದಲ್ಲೂ ಇಲ್ಲ, ಎಲ್ಲೋಗಿರ್ಬೋದಿವನು. ಅಪ್ಪು, ಅಪ್ಪು ಎಲ್ಲೋ ಹೋಗಿದೆ, ಎಲ್ಲ ಹುಡುಕ್ತೆ ಗೊತ್ತಾ ನೀನ? ನೀನು ಅವ್ರ ಇರೋ ಕಡೆನೆ ಬರ್ಬೇಕಂತ. ಯಾರಿರೋ ಕಡೆ? ಅಪ್ಪು ಅಣ್ಣ ಎಲ್ಲಾರ್ಗು ಅರ್ಥ ಮಾಡ್ಕೊಂತಾನೆ, ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅಂತ ಪ್ರತಿ ಕ್ಷಣ ಬಯಸ್ತಾನೆ. ಆದ್ರೆ ಅವನನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ನಮ್ಮ ಮನೇಲೂ ಅವನ್ನ ಅರ್ಥ ಮಾಡ್ಕೊಳಕ್ ಯಾರು ಪ್ರಯತ್ನ ಪಡಲ್ಲ. ಮನೆಯವರೆಲ್ಲಾರು ಅವನಿಂದ ಏನ್ ಪಡ್ಕೊಬೋದು ಅಂತ ನೋಡ್ತಾರೆ ಹೊರತು ಅವನಿಗೇನ್ ಬೇಕು, ಅವನಿಗೇನ್ ಇಷ್ಟ ಅಂತ ಒಂದ್ ಸಲಾನು ಯೋಚನೆ ಮಾಡಲ್ಲ. ಅಣ್ಣ ನಿಮ್ಮನ್ನ ಒಳ್ಳೆ ಫ್ರೆಂಡ್ ಅಂತ ಗೌರವಿಸ್ತಾನೆ, ಅವನ್ಕಿಂತ ಜಾಸ್ತಿ ನಿಮ್ಮನ್ ಪ್ರೀತಿಸ್ತಾನೆ, ನಿಮ್ಮನ್ನ ತುಂಬಾ ಎತ್ತರ ಜಾಗದಲ್ಲಿ ಇಟ್ಟಿದ್ದಾನೆ. ನೀವು ಅವನಿಗ್ ಹಾಗೆ ಮಾಡ್ಬೇಕು ಅಂತ ನಾನ್ ಕೇಳ್ತಿಲ್ಲ, ಅವನಿಗ್ ನಿಮ್ ಸಹಾಯ ಬೇಕು ಅಂತ ನಾನ್ ಹೇಳ್ತಿಲ್ಲ. ಅವನಿಗ್ ಒಳ್ಳೇದ್ ಮಾಡದೇ ಇದ್ರು ಪರವಾಗಿಲ್ಲ ಗೌರಿ ಅಕ್ಕ, ಅವನಿಗ್ ನೋವು ಮಾಡ್ಬೇಡಿ. ನಿಮ್ಗೋಸ್ಕರ ಅವನ್ ಈಗಾಗ್ಲೇ ತುಂಬಾ ಅನ್ಭವಿಸ್ಬಿಟ್ಟಿದ್ದಾನೆ. ಅಪ್ಪು, ನಿನಗೆ ಒಪ್ಪಿಸಿರೋ ಕೆಲಸ ಏನಾಯ್ತು? ನಿನಗೆ ಕೊಟ್ಟ 10 ದಿನದ ಗಡುವು ಮುಗಿದಾಗಿದೆ, ನೆನಪಿದೆ ಅಲ್ವಾ? ನೆನಪಿದೆ ಹೆಗ್ಡೆಯವ್ರೆ, ನೆನಪಿದೆ. ಇದನ್ನ ಹೇಗ್ ಮರೆಯಕ್ ಸಾಧ್ಯ? ದಿನದ 24 ಗಂಟೆ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ, ಅದ್ ಬಿಟ್ಟರೆ ಬೇರೆ ಏನ್ ತಲೆಗೆ ಹೊಳಿತಿಲ್ಲ. ಬರೀ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ? ಕೆಲಸ ಮುಗಿತಿಲ್ವಲ್ಲ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹೆಗ್ಡೆಯವ್ರೆ, ನನಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ. ಯಾವ ದಾರಿನೂ ನನಗೆ ಗುರಿ ಮುಟ್ಟಕ್ ಆಗ್ತಿಲ್ಲ. ಸರಿ ಆಗಿದ್ರೆ ನನಗೂ ಬೇರೆ ದಾರಿ ಉಳಿದಿಲ್ಲ. ಏನ್ ಮಾಡೋದು ಹೆಗ್ಡೆಯವ್ರೆ? ನೀವೇನಾದ್ರೂ ಮಾಡ್ಬೋದಾ? ನಿನ್ ಕೈಲಿ ಆಗ್ಲಿಲ್ಲ ಅಂದ್ಮೇಲೆ ನಾನೇ ಮಾಡ್ಬೇಕಾಗತ್ತಲ್ಲ ಅಪ್ಪು. ಹಾ, ನಾನ್ ಮಾಡೋಕ್ಕಾಗೋದು ಒಂದೇ ಕೆಲಸ, ಮಂಗಳ ಹತ್ರ ಹೋಗಿ ಇರೋ ವಿಷಯನ ಹೇಳೋದು. ಅಯ್ಯೋ ಹೆಗ್ಡೆಯವರೇ, ದಯವಿಟ್ಟು ಬೇಡ, ಇದು ಮಾಡಬೇಡಿ. ಮಂಗಳಮ್ಮನ್ಗೆ ಯಾವ ವಿಷಯನೂ ಗೊತ್ತಾಗಬಾರ್ದು. ಹೀಗೆ ಹೇಳಿದ್ರೆ ಹೇಗಪ್ಪು?
ಅಲ್ಲಿ ಮಂಗಳಮ್ಮ ಕಾಯ್ಬೇಕಲ್ಲ, ಅವ್ರಿಗೆ ಕಾಯೋಕೆ ಟೈಮ್ ಇಲ್ಲ, ಅಂದ್ಮೇಲೆ ನನಗೂ ಟೈಮ್ ಇಲ್ಲ. ಇದೇನು ಹೇಳ್ತೀರ ಹೆಗ್ಡೆ ಅವ್ರೆ, ಮಂಗಳಮ್ಮ ಕಾಯೋದು ಏನ್ ಹಾಗಂದ್ರೆ? ನಿನ್ನಮ್ಮ ನಿನಗೊಂದು ಹುಡುಗಿ ನೋಡಿದಾಳೆ, ನಿನಗೆ ಮದುವೆ ಮಾಡಿಸೋದಕ್ಕೆ ತಯಾರಿ ಮಾಡ್ತಿದ್ದಾಳೆ. ಮದುವೆ ನಿನಗೇನೆ? ಒಂದ್ ಕಡೆ ಸಂಬಂಧ ನೋಡಿ ಮಾತಾಗಿದೆ, ಅವರು ಒಪ್ಕೊಂಡಿದ್ದಾರೆ, ಮುಂದುವರೆದ್ರೆ ಏನ್ ಮಾಡ್ತೀಯ? ಇಲ್ಲ ಹೆಗ್ಡೆಯವ್ರೆ, ಅಮ್ಮ ಹಾಗೆಲ್ಲ ಸಂಬಂಧ ಗೊತ್ತು ಮಾಡಿರಲ್ಲ. ನಿಮ್ಮಮ್ಮ ಸಂಬಂಧ ಗೊತ್ತು ಮಾಡಿರೋದು ನಿಜ. ಮಂಗಳಮ್ಮ ನನ್ನ ಹತ್ರ ಮದುವೆ ಹುಡುಗಿ ಸಂಬಂಧ ಇದ್ರ ಯಾವ್ದ್ರ ಬಗ್ಗೆನೂ ಮಾತಾಡೇ ಇಲ್ಲ. ಅವಳಿಗೆ ನನ್ನ ಮದುವೆ ಬಗ್ಗೆ ಜೋಸ್ತಿ ಇರ್ಬೋದು, ಆದರೆ ಸಂಬಂಧ ಮಾತ್ರ ಪಕ್ಕ ಮಾಡಿರಲ್ಲ. ಈಗ ಅವಳು ಮದುವೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿರಲ್ಲ ಹೆಗ್ಡೆಯವ್ರೆ. ಒಂದು ವೇಳೆ ಮಾಡಿದ್ರೆ ನಾನು ಮದುವೆಗೆ ಒಪ್ಕೊಳ್ಳಲ್ಲ. ಏನು ಗ್ಯಾರಂಟಿ? ಇದೇನು ಪ್ರಶ್ನೆ ಹೆಗ್ಡೆಯವ್ರೆ, ನಮಗೆ ನಮ್ಮನ್ನ ಜೀವಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ನಾನು ಗೌರಿಗೆ ಮದುವೆ ಆಗೋದು, ನಿಮ್ಮೊಂಚೂರು ಸಮಯ ಕೊಡಿ, ನಾನು ಏನಾದರೂ ಮಾಡ್ತೀನಿ. ಸಮಯ ನಿನಗಿದೆ ಅಪ್ಪು, ನನಗಿಲ್ಲ. ಆದರೂ ನಿಮ್ಮಮ್ಮನ ಜೀವದ ಮೇಲೆ ಗಡಿಯಾರ ಟಿಕ್ ಟಿಕ್ ಅಂತ ಓಡ್ತಾನೆ ಇದೆ. ಆದರೂ ಇಷ್ಟು ಕೇಳ್ತಿದ್ಯಾ ಅಂತ ನಾಳೆ ಸಂಜೆವರೆಗೂ ಟೈಮ್ ಕೊಡ್ತೀನಿ. ಏನು ಮಾಡ್ತೀಯ ಮಾಡು. ನಿಮ್ಗೆ ಏನು ಅದಕ್ಕೆ ನಾನು ಬಿಡೋದಿಲ್ಲ. ನಿಂಗೆ ನೋವಾದ್ರೆ ನನ್ನ ಹತ್ರ ಸಹಿಸ್ಕೊಳಕ್ ಆಗಲ್ಲ, ನಿನ್ನ ಯಾವತ್ತೂ ಕಾಪಾಡ್ತೀನಿ. ಒಳ್ಳೇದ್ ಮಾಡದೆ ಇದ್ರೂ ಪರವಾಗಿಲ್ಲ ಗೌರಿ ಅಕ್ಕ, ಅವನಿಗೆ ನೋವು ಮಾಡಬೇಡಿ. ನಿಮ್ಗೋಸ್ಕರ ಅವನು ಈಗಾಗ್ಲೇ ತುಂಬಾ ಅನುಭವಿಸ್ಬಿಟ್ಟಿದ್ದಾನೆ. ನಮ್ಮ ಅಪ್ಪಗೆ ಹುಡುಗಿ ನೋಡಿದೀನಲ್ಲ, ಅವಳು ನಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ. ಕಷ್ಟ ನೋಡ್ಕೊಂಡು ಬೆಳೆದಿರೋಳು, ಅವನಿಗೆ ಹೆಂಡತಿಯಾಗಿ ಬರೋಳು, ಅವನ ಹೆಗಲ ಮೇಲಿನ ಜವಾಬ್ದಾರಿನ ಅವನ ಭಾರನ ಹೊತ್ಕೊಂಡು ನಿಭಾಯಿಸುವಂತವಳಾಗ್ಬೇಕು. ನನ್ಗೆ ಅಪ್ಪನ ಮದ್ವೆ ಆಗೋದಾಗ್ಲಿ ಅಥವಾ ನಿಮ್ಮ ಮನೆಗೆ ಸೊಸೆಯಾಗಿ ಬರೋದಾಗ್ಲಿ ಈ ತರ ಯಾವ ಉದ್ದೇಶನೂ ನನಗಿಲ್ಲ. ನಾನ್ ಮಾಡ್ತಿರೋದ್ ಸರಿನಾ? ಅಪ್ಪ ಮನ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇರ್ಬೋದಾ? ಅದ್ ನನಗ್ ಕಾಣಿಸ್ತಿಲ್ವಾ? ಅಥವಾ ನನಗ್ ಕಾಣಿಸ್ತಿರೋದೆ ನಿಜನಾ? ಅವನು ಇನ್ಯಾವುದೋ ಉದ್ದೇಶಕ್ಕೆ ಈ ರೀತಿ ಮಾಡ್ತಿರ್ಬೋದಾ? ಯಾಕೆ ಹೀಗಾಗ್ತದೆ ನಿಜವಾಗ್ಲೂ ವಿಧಿ? ಅಯ್ಯೋ, ಇದಕ್ಕಿದ್ದಂಗೆ ಇದಕ್ಕೇನಾಯ್ತು? ಪೆಟ್ರೋಲು ಇದೆ, ಯಾಕೆ ಆಫ್ ಆಯ್ತು? ಇದೆಲ್ಲಿಗೆ ಬಂದ್ ಸಿಗಾಕೊಂಬಿಟ್ಟೆ? ಫೋನ್ ಮಾಡಿ ಮುನಿಯಣ್ಣಂಗ್ ಬಾ ಅಂತ ಹೇಳೋಣ ಅಂದ್ರೆ ನೆಟ್ವರ್ಕ್ ಸಿಕ್ತಿಲ್ಲ. ಮುಂದೇನ್ ಮಾಡ್ಬೇಕು ಅಂತ ಗೊತ್ತಾಗತ್ತಿಲ್ವಾ ಮಗಳೆ? ಹೌದಮ್ಮ, ಸಡನ್ ಆಗಿ ಗಾಡಿ ಬೇರೆ ಕೆಟ್ಟೋಯ್ತು, ನೆಟ್ವರ್ಕ್ ಬೇರೆ ಇಲ್ಲ. ಮಳೆಗಾಲದಲ್ಲಿ ನಮ್ಮೂರಲ್ಲಿ ಇದೊಂದು ಪ್ರಾಬ್ಲಮ್ಮು. ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಿಲ್ಲ, ಮನೇಲಿ ಬೇರೆ ವೇಟ್ ಮಾಡ್ತಿರ್ತಾರೆ. ಜೀವನ ಹಾಗೆ ಮಗಳೇ, ಕಷ್ಟಗಳು ಬಂದ್ರೆ ಎಲ್ಲ ಒಟ್ಟಿಗೆನೆ ಬರುತ್ತೆ. ಯಾವ ಸರಿ ಯಾವ ತಪ್ಪು ಅನ್ನೋ ನಿರ್ಧಾರ ಮಾಡೋ ಘಟ್ಟದಲ್ಲಿ ನಾವು ಎಡವಬಾರದು. ಜೀವನ ಯಾರಿಗೂ ಕಾಯಲ್ಲ,
ಅಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತಾ ಇದೀಯಾ ಅಂದ್ಮೇಲೆ ಇಷ್ಟು ಚಿಕ್ಕದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅಮ್ಮ, ನನಗ್ ಸಮಸ್ಯೆ ಯಾಕಾಗಿ ಹೇಳಿದ್ರಿ? ಅದ್ರಲ್ಲಿ ಏನಿದೆ ಮಗಳೇ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನಿನ್ ತಲೆಯಲ್ಲಿ ನೂರಾರು ಆಲೋಚನೆಗಳು ಓಡ್ತಾ ಇದೆ. ನಿನ್ ಕಣ್ಣಲ್ಲಿ ನಿನಗಿರೋ ಗೊಂದಲಗಳು ಕಾಣ್ತಾ ಇದೆ. ಯಾರಮ್ಮ ನೀವು? ನನ್ನ ಬಾಯಿ ತುಂಬಾ ಮಗಳೇ ಅಂತ ಕರಿತಾ ಇದ್ದೀರಾ? ನಮ್ಮೂರವ್ರ ಅಲ್ಲ ನೀವು, ಎಲ್ಲಿಂದ ಬಂದಿದ್ದೀರಾ? ಅದು ಈ ಕತ್ಲಲ್ಲಿ ಎಲ್ಲಿಗೆ ಹೊರಟಿದ್ದೀರಾ? ಕಂಚಿನ ಗದ್ದೆಲಿ ನಿಮ್ ಸಂಬಂಧಿಕರ ಮನೆ ಯಾವ್ದಾದ್ರು ಇದೆಯಾ? ನೀನ್ ನನ್ನನ್ನ ಅಮ್ಮ ಅಂತ ಕರೆದಿದ್ಯಲ್ಲ, ಅದಕ್ಕೆ ಕಾರಣ ನಿನ್ನ ಹತ್ರ ಇದೆಯಾ? ಎಲ್ಲರೂ ನನ್ನ ಮಕ್ಕಳೇ, ನನಗೆ ಅಂತ ಊರಿಲ್ಲ. ನಾನು ಹೀಗೆ ಸಂಬಂಧಿಕರು ಸ್ನೇಹಿತರು ಕತ್ತಲೋ ಬೆಳಕೋ ಇದು ಯಾವುದು ಮುಖ್ಯ ಅಲ್ಲ ನನಗೆ. ಮಕ್ಕಳು ಕರದಲ್ಲಿ ಬರ್ತೀನಿ, ನನ್ನ ತಾಯಿ ಹೇಳಿದ್ದನ್ನ ಹೇಳ್ತೀನಿ ಅಷ್ಟೆ. ಅಮ್ಮ, ನಿಮ್ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆದ್ರೆ ಈ ಹೊತ್ತಲ್ಲಿ ಅದೆಲ್ಲ ಸರಿಯಿಲ್ಲ. ನಿಮ್ಮ ಹತ್ರ ಏನಾದ್ರೂ ಫೋನ್ ಇದೆಯಾ? ನಾನು ಮನೆಗೆ ಫೋನ್ ಮಾಡಬೇಕು, ಅವ್ರಿಗೆ ತಿಳಿಸ್ಬೇಕು ಹೀಗಾಗಿದೆ ಅಂತ. ಆಮೇಲೆ ಬೇಕಾದ್ರೆ ನೀವು ಪ್ರಯಾಣ ಮುಂದುವರಿಸ್ಬೋದು. ಅಂಥದ್ದೆಲ್ಲ ನನ್ನ ಹತ್ರ ಇರೋದಿಲ್ಲ ಮಗಳೇ. ಯಾರಿಗಾದ್ರೂ ನನ್ನ ಅವಶ್ಯಕತೆ ಇದೆ ಅಂದ್ರೆ ಅಥವಾ ನನಗೆ ಯಾರ ಜೊತೆನಾದ್ರೂ ಮಾತಾಡಬೇಕು ಅಂದ್ರೆ ಅವರಿರೋ ಅಲ್ಲಿಗೆ ನಾನು ಹೋಗೋದು ನನ್ನ ಅಭ್ಯಾಸ. ನಿನಗೆ ನನ್ನ ಮಾತು ಕೇಳಬೇಕು ಅನ್ನಿಸ್ತಾ ಇದೆ, ನಿನ್ ತಲೆಯಲ್ಲಿ ನೂರಾರು ವಿಚಾರಗಳು ಓಡ್ತಾ ಇದೆ. ಆದ್ರೆ ಒಂದು ಪ್ರಶ್ನೆ ನಿನ್ನನ್ನ ಕಾಡ್ತಾ ಇದೆ. ಏನಾದ್ರೂ ಇದ್ರೆ ಈ ಅಮ್ಮನ ಹತ್ರ ಹೇಳ್ಕೊ ಮಗಳೇ, ಹಗುರ ಆಗ್ಬೋದು. ಏನಮ್ಮ, ಏನೋ ಗೊತ್ತಿದೆ ಅನ್ನೋ ಕೇಳ್ತಿದ್ದೀರಾ? ಹಗುರ ಆಗೋದಕ್ಕೆ ಬಾಳ ಇರ್ಬೇಕಲ್ವಾ? ನೀನ್ ಹೀಗ್ ಹೇಳ್ತಿದ್ಯಾ ಅಂದ್ರೆ ಕೇಳೋದಕ್ಕೆ ನಿನಗೂ ಏನೋ ಇದೆ ಅಂತ ಆಯ್ತು. ನೀನ್ ಹೊರ್ತಿರೋ ಭಾರನ ಎಲ್ಲರಿಂದ ಮುಚ್ಚಿಟ್ಟು ಒಬ್ಳೇ ಅನುಭವಿಸ್ತಾ ಇದೀಯ. ಅಲ್ಲ ಅಮ್ಮ, ಯಾಕೆ ಹೀಗೆ ಮಾತಾಡ್ತಿರ್ಬೋದು? ಅಮ್ಮ ಏನಾದ್ರೂ ಮುಚ್ಚಿಡ್ತಿರ್ಬೋದಾ? ಇಲ್ಲ ಇಲ್ಲ, ಅಮ್ಮ ಹಾಗೆಲ್ಲ ಮಾಡಲ್ಲ. ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ನಡೀತಿರೋದೆಲ್ಲ ನೋಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲೋ ಬೇಗ, ಆರ್ ಜನ ಫೋನ್ ರಿಂಗ್ ಆಗ್ತಿದೆ. ನಾವೇನ್ ಮಾಡ್ತಿದೀವಿ ಅಂತ ಬಗ್ ನೋಡಿ ಫೋನ್ ರಿಸೀವ್ ಮಾಡಕ್ ಹೋದ್ಲು. ಅವಳದ್ದು ಯಾವತ್ತು ಇದ್ದಿದ್ದೆ ಅಲ್ವೇನೆ, ಇನ್ ಯಾವ ಹುಡುಗನ್ ಬಾಳ ಹಾಳು ಮಾಡಕ್ ಹೊರಟಿದ್ದಾಳೆ ಏನು? ಅಮ್ಮ ಇದನ್ನ ಇಟ್ಕೊ, ಎರಡ್ ನಿಮಿಷ ಬಂದೆ. ಎಲ್ಲಿಗೆ? ಅದನ್ನೇ ತಡಿ. ಹಲೋ ಅನು, ಏನ್ ಮಾಡ್ತಾ ಇದೀಯ? ಹಾಯ್ ಅಮ್ಮ, ನಿನ್ನೆ ನೆನ್ಪು ಮಾಡ್ಕೋತಿದ್ದೆ. ನೀನು? ನನಗೆ ಇನ್ನೇನು ಕೆಲಸ ಹೇಳು, ಬರೀ ನಿಂದೆ ಧ್ಯಾನ. ನೀನ್ ಕೊಟ್ಟಿದ್ದ ಫ್ಲವರ್ಸ್ ತುಂಬಾ ಚೆನ್ನಾಗಿತ್ತು ಅಮ್ಮ. ಯು ಆರ್ ಸೋ ರೊಮ್ಯಾಂಟಿಕ್.
ನೀನ್ ಬರ್ದಿರೋ ಕವನ ಅಂತೂ ಎಷ್ಟು ಸಲ ಓದಿದ್ದೀನಿ ಗೊತ್ತಾ? ನನಗ್ ಪ್ರತಿ ಲೈನು ನೆನ್ಪಿದೆ, ನನಗ್ ಭಯ ಕೂಡ ಆಗಿದೆ, ಅಷ್ಟು ಸಲ ಓದಿದ್ದೀನಿ. ಥ್ಯಾಂಕ್ ಯು ಲವ್. ನಿನ್ನ ನೆನಪು ಮಾಡ್ಕೊಂಡ್ರೆ ಅಂತ 100 ಕವನ ಬರೀಬಹುದು ಗೊತ್ತಾ? ಆದ್ರೆ ನಾವಿಬ್ರು ಸಿಗೋಕೆ ಆಗ್ಲಿಲ್ಲ. ನನಗೂ ತುಂಬಾ ಬೇಜಾರಾಯ್ತು. ನಿನ್ನ ನೋಡ್ಬೇಕು, ನಿನ್ನ ಸ್ಟೇಜ್ ಮೇಲೆ ನೋಡ್ಬೇಕು, ನಿನ್ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತ ತುಂಬಾ ಕಾಯ್ತಾ ಇದೆ. ಆದ್ರೆ ಅದಾಗ್ಲಿಲ್ಲ. ಅಲ್ಲಿ ಗಲಾಟೆ ಆದ್ಮೇಲಂತೂ ಅಲ್ಲಿ ಕೂರಕ್ಕೆ ಆಗ್ಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಮ್ಮ, ನಂಗೂ ಅರ್ಥ ಆಗತ್ತೆ. ನಾನು ನಿನ್ನ ಮೀಟ್ ಮಾಡ್ಬೇಕು ಅಂತ ಕಾಯ್ತಿದ್ದೆ. ಆಕ್ಚುಲಿ ನಾನು ಬೆಂಗಳೂರಿಗೆ ಬಂದಿದ್ದ ಮೇನ್ ರೀಸನೇ ನಿನ್ನ ಮೀಟ್ ಮಾಡ್ಬೇಕು ಅಂತ. ನಾನು ಅಷ್ಟೇ ಅನ್ನು. ಈಗೆಲ್ಲಿದ್ಯಾ? ನಾನು ನನ್ನ ಮನೆಗೆ ಬಂದೆ, ಐ ಮೀನ್ ಊರಿಗೆ ವಾಪಸ್ ಬಂದೆ. ಹಾಗಿದ್ರೆ ಏನು ಕೇಳಲ್ಲ? ನನ್ನ ಹತ್ರ ಕೇಳಕ್ ನಾಚಿಕೆ ಯಾಕಮ್ಮ? ನಿನಗೆ ಪರವಾಗಿಲ್ಲ ಅಂದ್ರೆ ನಾವು ವಿಡಿಯೋ ಕಾಲಲ್ಲಿ ಮಾತಾಡೋಣ. ನನಗೆ ನಿನ್ನನ್ನ ನೋಡ್ಬೇಕು ಅನ್ಸ್ತದೆ. ಕರೆಕ್ಟ್, ಯೆಸ್ ಮಾಡಬಹುದು, ವಿಡಿಯೋ ಕಾಲ್ ಮಾಡೋಣ.